ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋದೇ ಪ್ರಜಾಪ್ರಭುತ್ವ ಅಂತ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಮಾತನಾಡಿದಂತಹ ಅವರು ಮೂಲಭೂತ ಹಕ್ಕುಗಳನ್ನು ಕಾಪಾಡೋದೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ. ಬನ್ನಿ ಏನ್ ಹೇಳ್ತಾ ಇದ್ದಾರೆ ಸಚಿವರು ಅದನ್ನ ನೋಡೋಣ. ಏನ್ ಅವ್ರಿಗೆ ಬೈ ಅಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಶಿಕ್ಷಕ ಬೈ ಬಂದಂಗ ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿಜೆಪಿ ಅವ್ರು ಹೇಳಿದ್ರು, ಜೆಡಿಎಸ್ ಅವ್ರು ಹೇಳಿದ್ರು, ತರಾತುರಿ ಎಲ್ಲ ಹೇಳಿದ್ರ ಮಾಡ್ದಿಲ್ಲ ಅಂದ್ರ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರ ಹಿಂಗ ಹೇಳಾರ. ಕೊಡ್ಲಿಕ್ಕೆ ಅವ್ರು ಮಾಡಿದ್ರು. ನಾವ್ ಹೇಳ್ದಂಗ ಅವ್ರ ಕಮಿಷನರ್ ಅಧಿಕಾರಿ ಕೊಟ್ರು ನಮ್ಗೆ ಬೇಡ ಬೇಡ ಜಾಗ, ಯಾಕಂದ್ರೆ ನಾವೆಲ್ಲೂ ಒಪ್ಪಿಲ್ಲ. ಅದು ಒಬ್ಬ ಯಾರೋ ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಬಲಿ ಆಗ್ಲಿಕ್ಕೆ ಅದಲ್ಲ. ಮತ್ತೆ ಅವಾಗ ಕಮಿಷನರ್ ನಮ್ಮ ನಿತೀಶ್ ಪಾಟೀಲ್ ಅವರು ಅದ್ರ ಹೆಡ್ಡು, ಅವ್ರ ಗಮನ ಕೂಡ ಇಲ್ಲ. ಅದು ಲೆಟರ್ ಬರ್ತಿದ್ದು ಬೆಂಗಳೂರಿಗೆ. ಸೊ ಅದು ರಾಜಕೀಯ ಪ್ರೇರಿತಿಂದ ಅದು ಇರತ್ತೆ ಆಗಿದೆ. ಅದಕ್ಕಾಗಿ ನಾವು ಅದು ವಿಡ್ರಾ ಮಾಡಿದ್ರಲ್ಲಿ ಏನು ತಪ್ಪೇನಿಲ್ಲ. ಈಗೇನಂತ ಆಕಾಶ ಏನು ಬಿದ್ದೋಗಿಲ್ಲ, ಫ್ಯೂಚರ್ ನಲ್ಲಿ ರಸ್ತಾಲ್ಲಿ ಮಾಡ್ತೀವಿ. ಸರ್, ಮತ್ತೊಂದೆಡೆ ಈಗ ಆರ್ಥಿಕ ಸಂಕಷ್ಟದಲ್ಲಿದೆ ಮಹಾನಗರ ಪಾಲಿಕೆ, ಆರ್ಥಿಕ ಸಂಕಷ್ಟದಲ್ಲಿದೆ, ಆದ್ರೆ ಮಹಾನಗರ ಪಾಲಿಕೆಯ ಜಾಗನೇ ಹೆಚ್ಚು ಒತ್ತುವರಿಯಾಗಿದೆ ಅಂತ ಸರ್ ಮಹಾನಗರ ಪಾಲಿಕೆ ನೋಡೋಣ. ಅದು ಬೇರೆ, ಅದು ಅವ್ರ ಅಧಿಕಾರಿಗಳು ಮಾಡ್ಬೇಕು, ಅವ್ರು ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರು ಹೇಳ್ತಿರ್ಬೇಕಾರೆ. ಈ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಏನಿಲ್ಲ ಸರ್? ಏನು ಕ್ರಮ ಇಲ್ಲ, ಏನು ಕ್ರಮ ಆಗ್ಲಿ, ಏನ್ ಮಾಡ್ಲಿಕ್ಕೆ 3 ವರ್ಷ ಉಳಿದಿತ್ತು, ಅದ್ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಮಾಡ್ತೀವಿ ಅಷ್ಟೇ. ಜನರು ತೆರಿಗೆ ದುಡ್ಡು ವೇಸ್ಟ್ ಆಯ್ತು, ಆಮೇಲೆ ರಸ್ತೆ ಮಾಡಿಲ್ಲ ಜನರು. ಅದು ಮಾದ ಮುಗಿದು ಹೋಯ್ತಿದ್ದೀನಿ, ಅದು ಏನಿಲ್ಲ. ನೀವು ಯಾರನ್ನೇ ಬೆಂಗಳೂರು ಅವ್ರನ್ನ ಕೇಳ್ಬೇಕು, ಯಾರು ಅರೆಸ್ಟ್ ಮಾಡಿದ್ರು. ಏನ್ ಅವ್ರಿಗೆ ಬೈ ಅಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಶಿಕ್ಷಕ ಬೈ ಬಂದಂಗ ಇನ್ನೊಬ್ಬ ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿಜೆಪಿ ಅವ್ರು ಹೇಳಿದ್ರು, ಜೆಡಿಎಸ್ ಅವ್ರು ಹೇಳಿದ್ರು, ತರಾತುರಿಯಲ್ಲಿ ಹೇಳಿದ್ರು ಮಾಡ್ದಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರ ಹಿಂಗ ಹೇಳಾರ.